ಏನಂತ ಕುಮಾರಸ್ವಾಮಿ ತೀರ್ಮಾನ ಅಲ್ಲ ಇದು, ಆದ್ಯತೆ ಕೊಡ್ತೀರಿ ಅವರು ಗೆಲ್ಲಬೇಕಾದ್ರು. ಆ ಕಳೆದ ಬಾರಿ ಕುಮಾರಸ್ವಾಮಿಗಿದ್ದಂಥ ವರ್ಚಸ್ಸು ಅದಕ್ಕೆ ಪ್ರಭಾವ ಬೀರಿದೆ. ಅದಕ್ಕಿಂತ ನಾನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ರಾಜ್ಯಸಭಾ ಚುನಾವಣೆಯ ವಿಷಯದಲ್ಲಿ ನಮ್ಮ ಸ್ಟ್ಯಾಂಡು ಕ್ಲಿಯರ್ ಆಗಿದೆ. ಈಗ ನಮ್ಮ ಅಭ್ಯರ್ಥಿಗೆ ಎರಡು ರಾಷ್ಟ್ರೀಯ ಪಕ್ಷಗಳ ಅವರವರ ಸಾಮರ್ಥ್ಯ ಏನಿದೆ, ಆ ಹೆಚ್ಚುವರಿ ಮತಗಳು ಅವ್ರಿಗೇನಿದೆ, ಒಂದೊಂದು ಅವ್ರು ಬಿ ಜೆ ಪಿಯಿಂದ ಎರಡು ಅಭ್ಯರ್ಥಿಗಳು, ಕಾಂಗ್ರೆಸ್ನಿಂದ ಒಂದು ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ತಕ್ಕಂಥದ್ದಕ್ಕೆ, ಅದಾದ ನಂತರ ಹೆಚ್ಚುವರಿ ಮತಗಳು ಅವ್ರದ್ದೇನಿದೆ, ಅದಕ್ಕಿಂತ ನಮಗೆ ಸ್ವಲ್ಪ ಹೆಚ್ಚಿಗೆ ಮತ ಇದೆ. ಅದರಿಂದ ನಮ್ಮ ಅಭ್ಯರ್ಥಿ ಚುನಾವಣೆಯಲ್ಲಿ ಇರ್ತಾರೆ. ಇಲ್ಲ, ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಈ ಚುನಾವಣೆಯಲ್ಲಿ ಅವರಿಗೆ ಚುನಾವಣೆಯಲ್ಲಿ ಅವ್ರಿಗೂ ಗೆಲ್ತಕ್ಕಂಥ ಮತ ಇಲ್ಲ. ಅದರಿಂದ ರಾಷ್ಟ್ರೀಯ ಪಕ್ಷಗಳು ಅವರ ಅಧಿಕೃತ ಅಭ್ಯರ್ಥಿಗಳ ಮೇಲೆ ಪರಿಣಾಮ ಬೀರದೇ ಇರಲಿ ಅಂತ ಹೇಳಿ ಬಹುಶಃ ಹೆಚ್ಚುವರಿ ಇನ್ನೊಂದು ಅಭ್ಯರ್ಥಿ ಚುನಾವಣೆಯಲ್ಲಿ ಆಗದೇ ಇರತಕ್ಕಂಥ ನಿರ್ಧಾರ ಅವರು ಮಾಡ್ಕೋಬಹುದು, ಅದು ನನಗೆ ಸಂಬಂಧ ಇಲ್ಲ. ಇದೆಲ್ಲ ಇದೆಲ್ಲ ಸದ್ಯದಲ್ಲಿ ಇದೆಲ್ಲದಕ್ಕೂ ಪರಿಹಾರ ದೊರಕುತ್ತೆ. ಈಗಾಗಲೇ ಜನತಾ ಜಲಧಾರೆಯ ಕಾರ್ಯಕ್ರಮದ ಮುಖಾಂತರ ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಏನು ಅಂತಕ್ಕಂಥದ್ದು ಸಾಬೀತು ಮಾಡಿದ್ದೇವೆ. ಇದು ಮೊದಲನೆಯ ಪ್ರಾರಂಭಿಕ ಹಂತದ ಹೋರಾಟ. ನನ್ನ 123 ಗುರಿ ಏನಿದೆ, 2023 ಚುನಾವಣೆಗೆ 123 ಗುರಿ ಇಟ್ಟೇನು ಹೊರಟಿದ್ದೇನೆ. ಈ ಗುರಿಯನ್ನು ನಾನು ಮುಟ್ಟೇ ಮುಟ್ಟುತ್ತೇನೆ ಅಂತಕ್ಕಂಥ ವಿಶ್ವಾಸ ಏನಿಟ್ಟಿದ್ದೇನೆ, ನನಗೆ ಇದು ಯಾವ ಗೊಂದಲದ ಬಗ್ಗೆ ಪ್ರಾಮುಖ್ಯತೆ ಇಲ್ಲ. ನನ್ನ ಗುರಿ ಮುಂದಿನ ದಿನಗಳಲ್ಲಿ ಈಗೇನು ಮೊದಲನೇ ಹಂತದ ಜಲಧಾರೆ ಕಾರ್ಯಕ್ರಮ ಮುಗಿಸಿದ್ದೇವೆ, ಐತಿಹಾಸಿಕವಾದಂಥ ಕಾರ್ಯಕ್ರಮ, ಬಹುಶಃ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಆ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಸಲಹೆ ಮಾಡಲಿಕ್ಕೆ ಪ್ರೂವ್ ಮಾಡಿದ್ದೇವೆ. ಜೆ ಡಿ ಎಸ್ ಕರ್ನಾಟಕದಲ್ಲಿ ಈಗಲೂ ಪ್ರಸ್ತುತ ಅಂತಕ್ಕಂಥದ್ದನ್ನು 123 ಗುರಿಯನ್ನಿಟ್ಟಿದ್ದೇನೆ. ಹಲವಾರು ರಾಜ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ವಿಷಯ ಆಧಾರಿತವಾದಂಥ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ತೀವಿ ಅಂತಕ್ಕಂಥ ವಿಷಯಗಳನ್ನು ಜನತೆ ಮುಂದೆ ತೆಗೆದುಕೊಂಡು ಹೊರಟಿದ್ದೇವೆ. ಜನರಲ್ಲೂ ಈಗಾಗಲೇ ಜೆ ಡಿ ಎಸ್ ಪಕ್ಷದ ಪರವಾಗಿ ಒಂದು ಅಲೆ ಹೇಳ್ತಕ್ಕಂಥ ವಾತಾವರಣವನ್ನು ನಾನು ಕಾಣ್ತಾ ಇದ್ದೇನೆ.